ನಿಮ್ಗೆಲ್ಲ ಸರ್ ಮಗನ್ಗೆ ರವಿ ವರ್ಮಾ ಸರ್ಗೆ ಹಾಜಿ ಹಾಜಿ ವೆಲ್ಕಮ್ ನಮ್ಮ ದಾವಣಗೆರೆಗೆ. ಥ್ಯಾಂಕ್ ಯು ಸರ್. ನೀವು ಆಕ್ಷನ್ ಕಟ್ ಹೇಳಿದಿರ ಅಂತಂದ್ರೆ ಇದು ನಾವೇನ್ ನೋಡಿದೀವಿ ಟ್ರೈಲರು, ಅದ್ ನಿಜವಾಗ್ಲೂ ಟ್ರೈಲರ್ ಸರ್. ಯಾಕಂದ್ರೆ ಇಡೀ ಸಿನಿಮಾದಲ್ಲಿ ಆಕ್ಷನ್ ಲೆವೆಲ್ ಯಾವ್ದು ಹೆಂಗಿರುತ್ತೆ ಅಂತ ನಾವು ಊಹೆನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಮೊದಲನೇದಾಗಿ ದಾವಣಗೆರೆಗೆ ಬಂದಿರೋದು, ಹಾಗೇನೆ ವಾಟಿಂಗ್ ಆಕ್ಷನ್ ಮಾಡಿರೋದು ನಿಮ್ಗೆ ಎಷ್ಟು ಸಂತೋಷ ಇದೆ ಸರ್? ದಾವಣಗೆರೆ ಇರುವಂತ ಎಲ್ಲ ನನ್ನ ಅಣ್ಣ ತಂದಿರು, ನನ್ನ ಅಕ್ಕ ತಂದಿರು, ನನ್ನ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನನ್ನ ಮೂರು ವ್ಯಕ್ತಿಗಳು. ನಾನು ಪ್ರತಿ ಸಲ ಹೇಳ್ತಾ ಇದ್ದೆ, ಮಾರ್ಟಿನ್ ಸಿನಿಮಾಗೆ ನನ್ನ ಮೂರು ವ್ಯಕ್ತಿ ಮೇನ್ ಮುಖ್ಯ, ನನ್ನ ನಿರ್ದೇಶಕರು, ಹೀರೋ, ನಿರ್ಮಾಪಕರು. ಇವರಿಲ್ಲ ಅಂದರೆ ಇವತ್ತಿನ ಸರ್ ನೀವೇನು ಟ್ರೈಲರಲ್ಲಿ ಆ್ಯಕ್ಷನ್ ನೋಡಿದ್ರೆ ಅದು ಮೂಡ್ ಬರ್ತಿದ್ದೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ತುಂಬ ತುಂಬಾ ಸಪೋರ್ಟ್ ಮಾಡಿದಂಥವ್ರು ನನ್ನ ಹೀರೋ. ಏನಂತಂದರೆ ಇವಾಗ ನಾರ್ಮಲಾಗಿ ಯಾವುದಾದ್ರು ಒಂದು ಸ್ಟಂಟ್ ಕಂಪೋಸ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ, ಸ್ಟಂಟ್ ಕಂಪೋಸ್ ಮಾಡಿದಾಗ ಒಂದು ಶಾಟ್ ಓಕೆ, ನಮ್ಗೆ ಓಕೆ ಇರ್ತದೆ. ಬಟ್ ಅವ್ರು ಪ್ರತಿ ಸಲೂ ಬಂದು ಮಾಸ್ಟರ್ ಇನ್ನೊಂದು ಏನಾದ್ರು ಬೆಸ್ಟ್ ಮಾಡ್ತೀನಿ, ಇನ್ನೊಂದು ಬೆಸ್ಟ್ ಮಾಡ್ತೀನಿ ಅಂತ ನೀವು ನಂಬರು ನಂಬೋದು ಇಲ್ಲಾಂದರೆ ಹೆಂಗಾರು ತಿಳ್ಕೊಳ್ಳಿ. ಒಂದೊಂದು ಶಾಟನ್ನು ಒಂದು ಐದೈದು ಸರಿ ಅವರೇ ಕೂತ ಮಾಡೋರು, ಯಾಕಂದರೆ ಯಾವುದು ಕೊಟ್ಟರು ಬೆಸ್ಟಾಗಿ ಕೊಡಬೇಕು ಅನ್ನೋದೊಂದು ಪೂರ್ತಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನಿಜವಾಗ್ಲು ಧ್ರುವ ಆ್ಯಡ್ ಸಾಮ್ ನನಗೆ ಅವಕಾಶ ಕೊಟ್ಟಿದ್ದೀನಿ. ಎಷ್ಟು ಗುರುಗಳ ಮೇಲೆ ಭಕ್ತಿ ಇದೆ, ಅವ್ರ ಕಾಲಕ್ಕೆ ಮೇಲೆ ನಮಸ್ಕಾರ ಮಾಡ್ತಾರೆ. ಸೋ ಸ್ವೀಟ್. ಬಟ್ ಈ ಸಿನಿಮಾದಲ್ಲಿ ನನಗೊಂದು ಅವಕಾಶ ಸಿಕ್ಕಿದ್ದೆ, ನಿಜವಾಗ್ಲೂ ನಾನು ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಪ್ರತಿಯೊಬ್ಬ ಸ್ಟಂಟ್ ಡೈರೆಕ್ಟರ್ ಇರ್ಬೋದು, ಯಾವುದೇ ಒಬ್ಬ ಟೆಕ್ನಿಷಿಯನ್ಸ್ ಇರ್ಬೋದು, ಒಂದು ಅವಕಾಶ ತೋರ್ಸೋದಕ್ಕೆ ಯಾವ್ದಾದ್ರು ಒಂದು ಬೇಕೇ ಬೇಕು, ಅವ್ರ ಕಲೆ ತೋರ್ಸೋದಕ್ಕೆ. ಬಟ್ ಅದರಲ್ಲಿ ನನಗೆ ನನ್ನ ಕನ್ನಡ ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ಕಿದೆಯಲ್ಲ, ಅದು ಈ ರೀತಿ ಒಂದು ದೊಡ್ಡ ಬಜೆಟ್ ಅವ್ರಿಗೆ ಸಿಕ್ಕಿರೋದು ನಿಜವಾಗ ನನ್ನ ಪುಣ್ಯ. ನಾನು ಯಾವುದೇ ಕಾರಣಕ್ಕೂ ಅದನ್ನು ಮರೆಯಲ್ಲ. ಉದಯ್ ಸರ್ ಎಲ್ಲಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಾನು ಹೆಂಗೆ ಹೇಳಬೇಕು ಥ್ಯಾಂಕ್ಸ್ ಅನ್ನೋದು ಗೊತ್ತಿಲ್ಲ. ಬಟ್ ನೀವೇನು ಟ್ರೈಲರ್ ನೋಡಿದ್ರಲ್ಲ, ಇದ್ರ ಹಿಂದೆಗಡೆ ನನ್ನ ಶ್ರಮ ಇಲ್ಲ, ಅರ್ಜುನ್ ಶ್ರಮ ಇಲ್ಲ, ಹೀರೋ ಶ್ರಮ ಇಲ್ಲ, ಪ್ರೊಡ್ಯೂಸರ್ ಶ್ರಮ ಇಲ್ಲ, ಅದ್ರ ಹಿಂದೆ ಸಾವಿರಾರು ಜನ ಕೆಲಸ ಮಾಡಿದ್ದಾರೆ. ಅಂದರೆ ಪ್ರತಿಯೊಬ್ಬ ಸಾಹಸ ಕಲಾವಿದರು ಇರ್ಬೋದು, ಆಮೇಲೆ ಅಲ್ಲಿರೋ ಟೆಕ್ನಿಷಿಯನ್ಸ್ಗಳು, ಲೈಟ್ ಮ್ಯಾನ್ ಇರ್ಬೋದು, ಪ್ರೊಡಕ್ಷನ್ ಅವ್ರು ಇರ್ಬೋದು, ಪ್ರತಿಯೊಬ್ಬರು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಎಂಟೈರ್ ನನ್ನ ಸ್ಟಂಟ್ ಟೀಮ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದೇ ಒಂದು ಕ್ಲಾರಿಟಿ ಹೇಳ್ಬಿಡ್ತೀನಿ, ಮೊನ್ನೆ ಒಂದು ಇಂಟರ್ವ್ಯೂಲ್ಲಿ ಹೇಳಿದೆ ಆ ಕಾರ್ ಬ್ಲಾಸ್ಟ್ ಆಗಿದ್ದಕ್ಕೆ, ಆಕ್ಸಿಡೆಂಟ್ ಆಗಿದ್ದಕ್ಕೆ 1 ಕೋಟಿ ರೂಪಾಯಿ ಖರ್ಚಾಯಿತು ಅಂತ, ಒಂದಷ್ಟು ಮಿಸ್ಕಮ್ಯುನಿಕೇಷನ್ ಆಯಿತು. 1 ಕೋಟಿ ನಾಟ್ ಫಾರ್ ಕಾರ್ ಮಾತ್ರ ಅಲ್ಲ, ಆ ಕಾರ್ ಗುದ್ದಿದಾಗ ಕಾರ್ಗೆನೆ 1 ಲಕ್ಷ ರೂಪಾಯಿ ಖರ್ಚಾಯಿತು. ಅದಲ್ಲದೆ ಬಾಂಬೆ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಎದುರುಗಡೆ ಕಾರ್ಪೊರೇಷನ್ ಕಂಬ ಕೂತಿರೋದು, ಆ ಕಂಬ ರಿಪೇರಿ ಮಾಡಿಸಿದ್ದು, ಮತ್ತೆ ಅಲ್ಲಿ ಲೋಕಲ್ ಚಾರ್ಜ್ಗಳು ದುಡ್ಡು ಕೊಟ್ಟಿದ್ದು, ಮತ್ತೆ ನೆಕ್ಸ್ಟ್ ಡೇ ಇನ್ನೊಂದು ಕಾರ್ ರೆಡಿ ಮಾಡಿರೋದು, ಇದೆಲ್ಲ ಸೇರಿಸಿ ಅಲ್ಲಿ ಬಂದಿರೋದು. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಅದನ್ನ ಬಿಡಿಸಿ ಹೇಳೋಕ್ಕಾಗಿಲ್ಲ. ಇದೊಂದು ಅವಕಾಶ ಸಿಕ್ತು, ನಾನು ಅದು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಹೌದು, ಐಫೋನ್ ತಗೊಂಡ್ಮೇಲೆ ಬಿಲ್ ಯಾರು ಕಟ್ತಾರೆ ಅಲ್ವಾ? ಐವನ್ ಜೊತೆ ಬಿಲ್ಲು ಕಟ್ಟಬೇಕು, ಫೋನ್ ಬಿಲ್ ಹಂಗೆ. ಸರ್ ಇಷ್ಟು ಆನೆಸ್ಟ್ ಆಗಿ ಯಾರು ಹೇಳಿಲ್ಲ ಸರ್. ನೀವು ಸ್ಯಾಂಡಲ್ವುಡ್, ಟಾಲಿವುಡ್, ಕಾಲಿವುಡ್, ಬಾಲಿವುಡ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಬಿಗ್ಗೆಸ್ಟ್ ಆಫ್ ಬಿಗ್ಗೆಸ್ಟ್ ಹೀರೋಗಳಿಗೆ ಆಕ್ಷನ್ ಡೈರೆಕ್ಷನ್ ಮಾಡಿದ್ದೀರಾ ಸರ್. ಆದರೆ ಅವ್ರನ್ನೆಲ್ಲ ನೋಡಾದ್ಮೇಲೂ ನಮ್ಮ ಕನ್ನಡದ ಹೆಮ್ಮೆಯ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರ ಬಗ್ಗೆ ಇದ್ದು ಬೇರೆ ಯಾವ ನಟನಲ್ಲೂ ನನಗೆ ಕಾಣಿಸಲ್ಲ ಅನ್ನೋಂಥ ಒಂದು ಅಂಶ ಅಂದರೆ ಅದೇನು? ಅದು ಇವಾಗಲೂ ಹೇಳ್ತಿದ್ರು, ಅದ್ದೂರಿ ಸಿನಿಮಾ ಅದು ನೀವು ಬರ್ತಿದ್ರಲ್ಲ, ನಮ್ಗೆ ಗೊತ್ತಿಲ್ಲ. ರಾಜರಾಜೇಶ್ವರಿ ನಗರ ಆರ್ಚ್ ಹತ್ರ ಈ ಪಕ್ಕದಲ್ಲಿ ಮೆಟ್ರೋಗೆ ಏನೋ ಒಂದು ಬೋರ್ಡ್ ಹಾಕಿದ್ದಾರೆ, ನೀವು ನಂಬಲ್ಲ. ರನ್ನಿಂಗ್ ಮಾಡೋದು ತುಂಬ ರನ್ನಿಂಗ್ ಆಕ್ಷನ್ ಸೀಕ್ವೆನ್ಸ್ ಅದರಲ್ಲಿ, ಇಲ್ಲಿ ಮಸಲ್ ಟೇರ್ ಆಗ್ಬಿಟ್ಟಿದ್ರು. ಬಟ್ ಆದ್ರೆ ಅವ್ನು ಹೇಳ್ಕೊಂಡಲ್ಲ ನಾನು ಬೈತಾ ಇದ್ದೆ ಅವಾಗ, ಏ ರೆಡಿ ಮಾ ಒನ್ ಮೋರ್, ಏನ್ ಮಾಡ್ತಾ ಇತ್ತ ಸೈಡಲ್ಲಿ ಹೋಗಿ ಅವಸ್ಕೊಂಡು ಕುತ್ಕೊಂಡು, ಅದು ಆ ಪೇನ್ ಹಂಗೆ ಅವ್ನು ನುಂಗ್ಕೊಂಡು ಬಂದು ಮತ್ತೆ ಶಾರ್ಟ್ ನನ್ನ ಹತ್ರ ಏನು ರೆಡಿ ಸರ್ ರೆಡಿ ಸರ್ ರೆಡಿ ಸರ್ ಅನ್ಕೊಂಡ್ಬರ್ತಾ ಇದ್ದು. ನಾನು ಅದು ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ. ನಿನ್ನ ಶ್ರಮ ಇವತ್ತು ಇಲ್ಲಿ ಗಂಟೆ ಕರ್ಕೊಂಬಂದಿದ್ದರು ಒಳ್ಳೇದಾಗಲಿ, ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಆ ಶ್ರಮ, ಶ್ರದ್ಧೆ. ಇವತ್ತು ಮಾರ್ಟಿನ್ ಅನ್ನೋ ಸಿನಿಮಾ ಇಡೀ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ, ಇದರಲ್ಲಿ ನೀವೇನಾದ್ರೂ ಸ್ಪೆಷಲ್ ಗೆಸ್ಟ್ ಆಗಿ ಕಾಣಿಸ್ಕೊಂಡಿದ್ದೀರಾ ಸರ್? ಸರ್ಪ್ರೈಸ್. ನನಗೆ ಮೋಸ ಮಾಡಿದಾನ ಅವ್ನು, ಎ ಪಿ ಅರ್ಜುನ್ ಅಲ್ಲಿ ಇದಾನಲ್ಲ ಅವನು, ಅವ್ರ ಹೆಂಗೆ ಇದ್ದಾರೆ ನೀವು ಅದೇ ಹೇಳ್ತೀರಾ? ಅವ್ನು ಇವತ್ತವರೆಗೂ ನನಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿಲ್ಲ, ಹೇಳ್ಕೊಳ್ಳೋದು ಫ್ರೆಂಡು, ಇವತ್ತವರೆಗೂ ಒಂದು ಕ್ಯಾರೆಕ್ಟರ್ ಕೊಟ್ಟಿಲ್ಲ. ನೀವು ಬರೀ ಅವ್ರಿಗೆ ಫೈಟ್ ಮಾಸ್ಟರ್ ತರ ಮಾತ್ರ ಕಾಣಿಸಿದಿರಂತೆ ಸಿನಿಮಾ ಅವ್ರ ಕಣ್ಣಿಗೆ, ಒಬ್ಬ ಡೈರೆಕ್ಟರ್ ಕಣ್ಣಿಗೆ. ಹಂಗಾದ್ರೆ ನನಗೆ ಅವ್ನು ಕಾಣಬೇಕಾದ್ರೆ ತಂಗಿಗಾಗಿ ಸಿನಿಮಾ ಆಡ್ಬಾರ್ದು ಬಿಟ್ಟು ಮಾಸ್ಟರ್ ಕೇಳಿ ಅಂದ್ರೆ ಅವಾಗ ಸರ್.
ಅಲ್ಲ ಸರ್ ಈ ಕಣಸ ಸರ್, ಆ ನಾಯಿಗೆ ಅವ್ರು ಬಿಸ್ಕೆಟ್ ತಿನ್ನಿಸ್ತಾರಲ್ಲ ಫಸ್ಟು, ಅದನ್ನ ರಿಹರ್ಸಲ್ ಅಲ್ಲಿ ಬೇರೆ ಯಾರಾದ್ರೂ ಮಾಡಿ ತೋರಿಸಿದ್ರ ಅಥವಾ ಡೈರೆಕ್ಟ್ ಟೇಕ್ ಅವರೇ ಮಾಡ್ಬಿಟ್ರ ಸರ್ ಅದನ್ನ? ಬಟ್ ಅದು ಸೀನ್ ಅಲ್ಲಿ ಮಾಡಿದ್ರು, ನಾನು ಅಲ್ಲಿರ್ಲಿಲ್ಲ ಹೇಳ್ಬೇಕು ಅಂತ ಇಷ್ಟ ಆಗಿರೋದು, ನಾನು ಇರ್ಲಿಲ್ಲ. ಬಟ್ ಅದು ಸೀನ್ ಎಂತಂದ್ರು ಅವರಿಬ್ಬರನ್ನ ಬಂದಾಗ ಕೇಳಿ ದಯವಿಟ್ಟು ಹೇಳಿ ಸರ್, ಅದನ್ನ ಕೇಳಲೇಬೇಕು. ಅಂಡ್ ಫೈನಲಿ ವೈಭವಿ ಅವರಿಗೆ ಇದ್ರಲ್ಲಿ ಏನಾದ್ರು ಒಂದು ಆಕ್ಷನ್ ಸೀಕ್ವೆನ್ಸ್, ಒಂದು ಕಿಕ್ಕು, ಒಂದು ಫ್ಲೈ ಆ ಥರದ್ದು ಏನಾದ್ರು? ನನ್ ಕೈ ಸಿಕ್ಕಿಲ್ಲ ಅವ್ರು ಅಷ್ಟೇ. ಹಂಗ ಹೇಳ್ಬಾರ್ದು ಯೂಟ್ಯೂಬ್ ಅಲ್ಲೆಲ್ಲ, ನನ್ನ ಡೈರೆಕ್ಷನ್ ಅಲ್ಲಿ ಅವ್ರು ಇನ್ನ ಸಿಕ್ಕಿಲ್ಲ ನನ್ನ ಆಕ್ಷನ್. ಸರ್ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಜರ್ನಿ ಏನಿದೆ ಬೆಳೀತಾ ಇರಲಿ, ನಿಮ್ಮ ಒಂದು ಆಕ್ಷನ್ ಗಳನ್ನ ಏನು ನಾವು ತೆರೆ ಮೇಲೆ ನೋಡ್ತಿದೀವಿ, ನಾವೆಲ್ಲರೂ ತುಂಬಾ ದೊಡ್ಡ ಫ್ಯಾನ್ಸ್ ಸರ್, ಅದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಬಟ್ ಈ ಒಂದು ದೊಡ್ಡ ಸ್ಟೇಜ್ ಮೇಲೆ ಒಂದು ಸಣ್ಣದೊಂದು ನೆನೆಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಧ್ರುವ ಅವರ ಒಂದು ರಿಲೇಷನ್ ಹೆಂಗೆ ಅಂತ ಅಂದ್ರೆ, ಧ್ರುವ ಒಂದೇ ಒಂದು ಸೆಕೆಂಡ್ ಮೇಲೆ, ಒಂದೇ ಒಂದು ಸೆಕೆಂಡ್ ಮೇಲೆ ಧ್ರುವ ಸರ್ ನೀವು ಮೇಲೆ ಬರ್ಬೇಕು. ಈ ಕ್ಷಣ ಹೆಂಗಿದೆ ನೋಡಿ, ಆಕ್ಷನ್ ಪ್ರಿನ್ಸ್, ಆಕ್ಷನ್ ಡೈರೆಕ್ಟರ್, ಈ ಮಿಲನನೇ ಚಂದ. ಹುಟ್ಟು ಶುಭಾಶಯಗಳು ಧ್ರುವಂಗೆ. ನಾನು ಎತ್ತಿ ಕರೆದೆ ಅಂದ್ರೆ ಧ್ರುವ, ನಮ್ಮ ಧ್ರುವ ರಿಲೇಷನ್ ಹೆಂಗೆ ಅಂದ್ರೆ, ಆಕ್ಚುಲಿ ಈ ವಿಷಯ ಧ್ರುವಂಗೂ ಗೊತ್ತೋ ಇಲ್ಲ, ನನಗೆ ಗೊತ್ತಿಲ್ಲ. ಧ್ರುವಂಗಿಂತ ಜಾಸ್ತಿ ನಾನು ಕ್ಲೋಸ್ ನನ್ನ ಚಿರು. ಏನಂತಂದ್ರೆ ಇವತ್ತು ದಿವಸ ಅವನು ಭಗವಂತ ಸ್ಥಳದಲ್ಲಿದ್ದಾನೆ, ಅವನು ನಮ್ಮನ್ನೆಲ್ಲ ನೋಡಿ ಹರಿಸ್ತಾ ಇದ್ದಾನೆ ಅಂತ ಅನ್ಕೊತೀನಿ. ಇದು ನನಗೆ ಚಿರು ಅವ್ರ ಅಜ್ಜಿ ಹತ್ರ ಹೇಳಿ ಮಾಡಿಸ್ಕೊಟ್ಟಿದ್ದು. ಇವ್ರು ಏನು ಆಂಜನೇಯ ಸ್ವಾಮಿ ಭಕ್ತರು ಅದನ್ನ ನಾನು ಇವತ್ತಲ್ಲ ಅವತ್ತಿಂದನೂ ಅಜ್ಜಿ ನನಗೆ ಇದು ಪ್ರೀತಿಯಿಂದ ಮಾಡಿಕೊಟ್ಟಿದ್ದು. ಬಟ್ ಅಜ್ಜಿಗೆ ಮಾಡಿಕೊಡ್ಬೇಕು ಅಂತ ಹೇಳಿದ್ದು ಚಿರು. ಬಟ್ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಇದು ಅಲ್ಲಿಂದ ಇರೋಂಥ ಒಂದು ರಿಲೇಷನು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಡಿದ್ರಲ್ಲಿ ಈ ಒಂದು ಎಲ್ಲ ಥರದಲ್ಲೂ ಸಪೋರ್ಟ್ ಮಾಡಿದ್ದಕ್ಕೆ. ಬಟ್ ನನ್ನಿಂದ ಏನಾದ್ರು ಸ್ಟಂಟಲ್ಲಿ ಏನಾದ್ರು ನಿಮ್ಗೇನಾದ್ರು ಅಲ್ಟ್ ಆಗಿ ಏನೋ ಮಾಡಿದೆ, ಸಾರಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್, ಒಂದು ಚಾನ್ಸ್ ಕೊಡೋದಕ್ಕೆ. ಜಯ ಅಂಜುನಯ್ಯ. ಜಯ ಅಂಜುನಯ್ಯ. ಮಾಸ್ಟರ್ ಆಕಾಶ ನೋಡಿ ಅಂದ್ಬಿಟ್ಟು ಕಾಲ್ ನಮ್ ಸರ್ ನಮಸ್ಕಾರ ಮಾಡ್ಬಿಟ್ರಿ. ಸರ್ ಆಗುತ್ತಾಗಲ್ವೋ ಗೊತ್ತಿಲ್ಲ, ನೀವಿಬ್ರು ಒಟ್ಟಿಗೆ ಇದ್ದೀರಾ, ಏನ್ ಮಾತೇ ಇಲ್ಲ ಸರ್. ಒಂದ್ಸಲ ಎಲ್ಲ ವಿ ಐ ಪಿಗೋಸ್ಕರ ಹಂಗೆ ಆ ಬೈಸೆಪ್ಸ್ ಒಂದ್ಸಲಿ ತೋರಿಸ್ಬಿಟ್ರೆ ಮಾರ್ಟಿನ್ ಫ್ಯಾನ್ಸ್ ನೋಡಿ ಸರ್, ಕ್ಯಾಮ್ರಾಗಳು ಹೆಂಗ್ ರೆಡಿ ಆಯ್ತು ನೋಡಿ ಸರ್, ಮೊಬೈಲ್ಗಳು. ರವಿ ವರ್ಮಾ ಸರ್ ಅಷ್ಟೇ, ಏ ಜಾಕೆಟ್ ತೆಗೆದ್ಬಿಟ್ಟು ತೋರಿಸಿ ಸರ್, ಪರವಾಗಿಲ್ಲ ಸರ್, ಕಮಾನ್ ಸರ್, ಜಸ್ಟ್ ಫ್ಲೆಕ್ಸ್ ಲಿಟಲ್ ಬೈಸೆಪ್ಸ್ ಫಾರ್ ಅಸ್. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ರವಿ ವರ್ಮಾ ಸರ್, ಥ್ಯಾಂಕ್ ಯು ರವಿ ವರ್ಮಾ ಸರ್, ಥ್ಯಾಂಕ್ ಯು ಸೋ ಮಚ್.